ಭಾರತ ಮೌಲ್ಯ ಆಧಾರಿತವಾಗಿ ನೈತಿಕತೆ ಮೇಲೆ ಕಟ್ಟಿದಂಥ ದೇಶ. ಸಾವಿರಾರು ವರ್ಷದ ಬ್ರಿಟಿಷರ ಮೊಘಲರ ಬೇರೆ ಬೇರೆಯವರ ಆಳ್ವಿಕೆ ಕಾರಣದಿಂದ ಶಿಕ್ಷಣ ವ್ಯವಸ್ಥೆಗಳು ಬದಲಾದ ಕಾರಣದಿಂದ ಶಿಕ್ಷಣದಲ್ಲಿ ಮೂಲಕ ಸಮಾಜದಲ್ಲಿ ಮೌಲ್ಯಗಳ ಕುಸಿತ ಆಗಿದೆ ಅಂದ್ಕೊಂಡ ತುಂಬ ಜನ ಅದನ್ನು ಅಡ್ವೈಸ್ ಮಾಡಿದ ನಂತರ ಶಿಕ್ಷಣದಲ್ಲಿ ಮತ್ತೆ ಮೌಲ್ಯಗಳನ್ನ ನೈತಿಕ ಆಧಾರದ ಮೇಲೆ ಮಾಡಬೇಕು ಅನ್ನೋದಕ್ಕೋಸ್ಕರ ಮನೆ ಅನೇಕ ಸನ್ಯಾಸಿಗಳು ಸಂಸ್ಥೆಗಳನ್ನ ನಡೆಸಿ ಆ ಸಂಸ್ಥೆಗೆ ಇದನ್ನು ಒತ್ತು ಕೊಟ್ಟು ಆ ಸಂಸ್ಥೆಗಳನ್ನ ನಡೆಸ್ತಿದ್ದಾರೆ. ಅವರೆಲ್ಲರ ಮಾರ್ಗದರ್ಶನ ತಗೊಂಡು ಸದ್ಯದಲ್ಲೇ ಶಿಕ್ಷಣ ಇಲಾಖೆಯ ಒಂದು ಸಮಿತಿ ಸಿಲೆಬಸ್ನ ಫೈನಲೈಸ್ ಮಾಡಿ ಶಾಲೆಗಳಲ್ಲಿ ನೈತಿಕ ಶಿಕ್ಷಣದ ಪಾಠವನ್ನು ಶುರು ಮಾಡ್ತೀವಿ. ಮದರಸ ನಿಮಗೆ ಗೊತ್ತಿದ್ದಂಗೆ ಒಂದು ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಅದು. ಆ ರಿಲಿಜಿಯಸ್ ಇನ್ಸ್ಟಿಟ್ಯೂಷನಲ್ಲಿ ಅವರಿಗೆ ಬೇಕಾದಂಥ ಶಿಕ್ಷಣವನ್ನು ಕೊಡುವಂಥ ಹಕ್ಕನ್ನು ಕೊಟ್ಟಿದೆ. ಅಂದರೆ ಅನೇಕ ಮೌಲ್ಯಗಳು ಬಂದಿದ್ದರು ನಮ್ಮ ಸಭೆಯಲ್ಲಿ, ಅವರೂ ಸಹಿತ ಮೌಲ್ಯಾಧಾರಿತ ನೈತಿಕ ಶಿಕ್ಷಣಕ್ಕೆ ಅರ್ಜೆಂಟ್ ತರಬೇಕು ಅನ್ನುವಂಥ ಮಾತನ್ನಾಡಿದ್ದಾರೆ. ಅಲ್ಲಿ ಹೇಗೆ ತರೋದಂಥದ್ದನ್ನು ಯೋಚನೆ ಮಾಡಿ ಮದರಸ ಬಗ್ಗೆ ವರದಿ ಕೊಟ್ಟಿದ್ದಾರೆ. ಕ್ರಮ ಈಗ ನಾ ಹೇಳಿದ್ವಲ್ಲ, ಇಟ್ಸ್ ಎ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಅಲೋನ್. ನಮಗೆ ಕನ್ಸರ್ನ್ ಇರುವಂಥದ್ದು ಅವ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದಲ್ಲ. ಅಲ್ಲಿಂದ ಬರುವಂಥ ಮಕ್ಕಳುಗಳು ಇವತ್ತಿನ ಕಾಂಪಿಟೇಷನ್ ಯುಗದಲ್ಲಿ ಬದುಕೋದಕ್ಕಾಗಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಮದರಸಗಳ ಸಂಖ್ಯೆ ತುಂಬ ಕಡಿಮೆ ಇದೆ, ಮತ್ತು ಅಲ್ಲವರು ಕೊಡ್ತಿರುವಂಥ ಶಿಕ್ಷಣ ಮುಂದಿನ ಮಕ್ಕಳ ಜೀವನಕ್ಕೆ ಉಪಯೋಗ ಆಗೋದಿಲ್ಲ ಅನ್ನುವಂಥದ್ದು ವರದಿಯನ್ನು ಕೊಟ್ಟಿದ್ದಾರೆ. ಅದು ಅವ್ರ ಜೊತೆ ಸೇರಿಸಿ ಅವ್ರಗಳ ಜೊತೆ ಸರಿ ಮಾಡಿಸುವಂಥ ಪ್ರಯತ್ನವನ್ನು ಮಾಡಿದೆ.